ಕ್ರಿಕೆಟ್ ಲೋಕದ ರನ್ ಮಷೀನ್ ವಿರಾಟ್ ಕೊಹ್ಲಿ ಸದ್ಯ ಫಾರ್ಮ್ನಲ್ಲಿ ಇಲ್ಲದೆ ರನ್ಗಾಗಿ ಪರದಾಡುತ್ತಿದ್ದಾರೆ. ಸತತ ವೈಫಲ್ಯದಿಂದಾಗಿ ಅವರ ಬ್ಯಾಟ್ನಿಂದ ರನ್ ಕೂಡ ಬರುತ್ತಿಲ್ಲ. ಜೊತೆಗೆ ಶತಕಗಳ ಸರ್ದಾರನಾಗಿರೋ ಕಿಂಗ್ ಕೊಹ್ಲಿ ಶತಕವನ್ನು ಸಿಡಿಸಿ 3 ವರ್ಷಗಳೇ ಕಳೆದು ಹೋಗಿದೆ. ಸದ್ಯ ವಿರಾಟ್ ಕೊಹ್ಲಿ ನೀಡುತ್ತಿರುವ ಪ್ರದರ್ಶನ ವಿಚಾರವಾಗಿ ಕ್ರಿಕೆಟ್ ಪಂಡಿತರು ಮತ್ತು ಕ್ರಿಕೆಟ್ ದಿಗ್ಗಜರುಗಳು ಟೀಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದುವರೆದಂತೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರೀದಿ ಕೂಡ ವಿರಾಟ್ ಕೊಹ್ಲಿಯ ಇತ್ತೀಚಿನ ಪ್ರದರ್ಶನದ ವಿಚಾರವಾಗಿ ಟೀಕೆ ಮಾಡೋ ಜೊತೆಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಹಿಂದೆಲ್ಲ ಬ್ಯಾಟಿಂಗಿಗೆ ಫೀಲ್ಡ್ಗೆ ಇಳಿದ್ರೆ ಅವರಲ್ಲಿ ಕ್ಲಿಯರ್ ಪಿಕ್ಚರ್ ಇರುತ್ತಿತ್ತು. ರನ್ಗಾಗಿ ಅವರು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದರು. 3 ಮಾದರಿಯಲ್ಲೂ ತಾವೇ 1 ಆಗಿರಬೇಕು ಅನ್ನೋ ಹಂಬಲ ಅವರಲ್ಲಿ ಇತ್ತು. ಆದರೆ ಅವೆಲ್ಲವನ್ನು ಸಾಧಿಸಿರುವ ವಿರಾಟ್ ಕೊಹ್ಲಿ ಸದ್ಯ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತಿದೆ. ಯಾಕಂದರೆ ಅವರಿಗೆ ಕ್ರಿಕೆಟ್ನಲ್ಲಿ ಎಲ್ಲವನ್ನು ಸಾಧಿಸಿದ್ದೇನೆ ಅನ್ನೋ ಅಹಂ ತಲೆಗೆ ಏರಿರಬೇಕು ಅನ್ನೋ ಮಾತನ್ನು ಶಾಹಿದ್ ಅಫ್ರೀದಿ ಹೇಳಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಈ ಹಿಂದೆ ಕಮಿಟ್ಮೆಂಟ್ ಇಟ್ಟುಕೊಂಡು ಬ್ಯಾಟಿಂಗ್ ಮಾಡುತ್ತಿದ್ದರು. ತಾವು ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ನೆಕ್ಸ್ಟ್ ಮ್ಯಾಚ್ನಲ್ಲಿ ಆಡುತ್ತಿದ್ದರು. ಆದರೆ ಈಗ ಅವರು ಎಲ್ಲವನ್ನು ಸಾಧಿಸಿದ್ದೇನೆ ಅನ್ನೋ ಭಾವನೆಯಲ್ಲಿ ಇದ್ದು ಹೀಗಾಗಿ ಈಗ ಏನಿದ್ರೂ ಕ್ರಿಕೆಟ್ ಅನ್ನು ಟೈಮ್ ಪಾಸ್ಗಾಗಿ ಆಡುತ್ತಿದ್ದಾರೆ ಅನ್ನೋ ಭಾವನೆ ನನ್ನದು ಅನ್ನೋ ಮಾತನ್ನು ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರೀದಿ ಹೇಳಿಕೊಂಡಿದ್ದಾರೆ. ಸದ್ಯ ಫಾರ್ಮ್ನಲ್ಲಿ ಇಲ್ಲದೇ ಇರೋ ವಿರಾಟ್ ಕೊಹ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸುತ್ತಿದ್ದು ವಿರಾಟ್ ತಮ್ಮನ್ನು ಟೀಕೆ ಮಾಡೋರಿಗೆ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟು ಅಭ್ಯಾಸ. ಹೀಗಾಗಿ ಇಂಗ್ಲೆಂಡ್ ಪ್ರವಾಸದಲ್ಲಿ ಇರೋ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಪ್ರವಾಸದಲ್ಲಿ ತಮ್ಮನ್ನು ಟೀಕಿಸುತ್ತಿರುವವರಿಗೆ ತಮ್ಮ ಬ್ಯಾಟಿಂಗ್ ಮೂಲಕನೇ ಈ ಬಾರಿಯೂ ಉತ್ತರ ನೀಡುತ್ತಾರಾ? ಕಾದು ನೋಡಬೇಕು.